subscribe to our channel and press the bell button for latest educational videos. Ella spardha mitrarige namaskara. Sarvarigu classic education YouTube channel ge swagata suswagata. Nanu nimma snehita Vijay Indrema Mahishi classic KSIS study circle Delhi. ಹಲವಾರು ವರ್ಷಗಳಿಂದ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್, ಪರ್ಸನಲ್ ಡೆವಲಪ್ಮೆಂಟ್, ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಇಂಟು ಸ್ಕಿಲ್ಸ್ ಬೋಧನೆ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತು ಪ್ರಿಸಿ ರೈಟಿಂಗ್, ಸಂಕ್ಷಿಪ್ತ ಬರಹ, ಈ ಒಂದು ವಿಷಯದ ಬಗ್ಗೆ ಅಭ್ಯಾಸ ಮಾಡೋಣ. ಪ್ರಿಸಿ ರೈಟಿಂಗ್, ಇದು ಸಂಕ್ಷಿಪ್ತ ಬರಹ, PSI ಪೇಪರ್ ನಂಬರ್ 1 10 ಮಾರ್ಕ್ಸ್ ಇರುತ್ತೆ. ಇನ್ನು KIS ಮೀನ್ಸ್ ಎಕ್ಸಾಮ್ನಲ್ಲಿ ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲೀಷಲ್ಲಿ ಕ್ರಮೇಣವಾಗಿ 25 ಮತ್ತು 25 ಮಾರ್ಕ್ಸದ್ದಿರುತ್ತೆ. ಇನ್ನು IAS ಪರೀಕ್ಷೆಯಲ್ಲಿ ಇಂಗ್ಲೀಷ್ನಲ್ಲಿ 75, ಕನ್ನಡ ಪ್ರಿಸಿ ರೈಟಿಂಗ್ 60 ಮಾರ್ಕ್ಸ್, ಈ ರೀತಿ ಇರುವಂಥದ್ದು. ಮುಖ್ಯವಾಗಿ ಇದರ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ, ಸ್ನೇಹಿತರೆ, ಕೊಟ್ಟ ಲೇಖನವನ್ನು ಸಾಮಾನ್ಯವಾಗಿ 1/3 ಕಡಿಮೆ ಮಾಡಿ ಬರೆಯಂಥ ಒಂದು ಸೂಚನೆ ಇರುತ್ತೆ. ಸೊ ಇಲ್ಲಿ ಅನವಶ್ಯಕವಾದ, ವಿವರಣಾತ್ಮಕವಾದ, ಇನ್ನು ಸಾಂದರ್ಭಿಕವಾಗಿ ನಾಮವಿಶೇಷಣ ಮತ್ತು ಕ್ರಿಯಾ ವಿಶೇಷಣಗಳನ್ನು ತೆಗಿಬಹುದು. ವೈಭವೀಕರಣ ಮಾಡುವಂಥ ಪದಗಳನ್ನ ತೆಗಿಬಹುದು. ಮತ್ತು ಇದಕ್ಕೂ ಒಂದೇ ಪದ್ಧತಿ ಅಂತ ಇರದೇ ಇದ್ರೂ ಅದೇ ವಿಷಯವನ್ನು ಪ್ರತಿನಿಧಿಸುವಂಗೆ ನಮ್ಮದೇ ಭಾಷೆ, ನಮ್ಮದೇ ಪದಗಳನ್ನು ಉಪಯೋಗ ಮಾಡಿ 1/3 ನಾವು ರೆಡ್ಯೂಸ್ ಮಾಡ್ಬೋದು. ಇನ್ನು ಕೆಲವೊಂದು ಪರೀಕ್ಷೆಗಳಲ್ಲಿ ಅವರೇ ಕೊಟ್ಟಿರ್ತಾರೆ. ಉದಾಹರಣೆಗೆ KS ಮೇನ್ಸ್ ಎಕ್ಸಾಮ್ನಲ್ಲಿ ಈ ಕೆಳಗಿನ ಪ್ಯಾರಾಗ್ರಾಫನ್ನು 100 ಪದಗಳಿಗೆ ಮೀರದಂತೆ ಬರೀರಿ ಅಂತ. ಸೊ ಅವರು ಎಷ್ಟು ಪದಗಳನ್ನ ಹೇಳಿರ್ತಾರೆ ಅಷ್ಟೇ ಪದಗಳಿಗೆ ನಾವು ನಮ್ಮ ಪ್ರಿಸಿ ರೈಟಿಂಗನ್ನು ಅಥವಾ ಸಂಕ್ಷಿಪ್ತ ಬರವನ್ನು ಬರೀಬೋದು. ಇನ್ನು ಇದನ್ನು ನಿಮ್ಮದೇ ಭಾಷೆಯಲ್ಲಿ ನಿಮ್ಮದೇ ಪದಗಳನ್ನ ಬಳಕೆ ಮಾಡಿ ಬರೆಯುವ ಸ್ವಾತಂತ್ರ್ಯ ಇರೋದ್ರಿಂದ 10 ಜನ ಈ ಪ್ರಿಸಿ ರೈಟಿಂಗನ್ನು 10 ಬೇರೆ ಬೇರೆ ರೀತಿಯಲ್ಲಿ ಬರೆದ್ರೂ 10 ಜನಕ್ಕೆ PSI ಎಕ್ಸಾಮ್ನಲ್ಲಿ 10ಕ್ಕೆ 10 ಮಾರ್ಕ್ಸ್ ಸಿಗ್ಬೋದು. ಹೇಳುವ ಉದ್ದೇಶ, ಇದನ್ನು ಹೋಲಿಕೆ ಮಾಡ್ಕೋಬೇಡಿ, ಅವನು ಹಂಗೆ ಬರ್ದ, ಇವನು ಹಂಗೆ, ಇದಕ್ಕೆ ಬರ್ದ, ಇದಕ್ಕೆ ಒಂದೇ ಪದ್ಧತಿ ಅಂತ ಇಲ್ಲ. ಬಟ್ ಆದ್ರೂ ಯಾಕನ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾ ಆಲ್ರೆಡಿ ಸಾಕಷ್ಟು ಈ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾ ಇದ್ದೀನಿ, ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯವನ್ನು ಅದೇ ಅರ್ಥ ಕೊಡುವಂಗೆ ಬೇರೆ ಥರ ಬರೀಬೋದು. ಓಕೆ, ಆ ರೀತಿ ನಿಮ್ಮದೇ ಪದ, ನಿಮ್ಮದೇ ಭಾಷೆನೇ ಉಪಯೋಗ ಮಾಡಿ. ಓಕೆ, ಅವರು ಎಷ್ಟು ಕೊಟ್ಟಿರ್ತಾರೆ ಅದರ 1/3 ಅಥವಾ ಎಷ್ಟು ಪದಗಳನ್ನ ಹೇಳಿರ್ತಾರೆ ಅಷ್ಟಕ್ಕೆ ನಾವು ಸಾರಾಂಶ ಬರೆಯುವುದೇ ನಮ್ಮ ಇದರಲ್ಲಿ ಪ್ರಮುಖವಾದ ಕೆಲಸ ಆಗಿರುವಂಥದ್ದು. ಇದು ಸಹಿತ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ. ಆದರೆ ಇದಕ್ಕೂ ಅಭ್ಯಾಸ, ಪ್ರಾಕ್ಟೀಸ್ ಮಾಡಲೇಬೇಕು, ಪದ ಸಂಪತ್ತು ಇರಬೇಕು ಮತ್ತು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಬೇಕು. ಫಾಸ್ಟ್ ರೀಡಿಂಗ್, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪ್ರಿಸಿ ರೈಟಿಂಗ್ ಫಸ್ಟ್ ಮಾಡಬೇಕಾದ್ರೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ 1/3 ಮಾಡುವುದಲ್ಲ, ಇಡೀ ಪ್ಯಾರಾಗ್ರಾಫಿನ 1/3. ಕೆಲವೊಂದು ಪೂರ್ತಿ ವಾಕ್ಯಗಳೇ ಅನವಶ್ಯಕವಾಗಿರಬಹುದು. ಓಕೆ, ಕೆಲವೊಂದು ಪದಗಳು ಅನವಶ್ಯಕವಾಗಿರಬಹುದು. ಈ ರೀತಿ ಇದಕ್ಕೆ ಇದೇ ಆದ ಪದ್ಧತಿ ಇಲ್ಲ. ಓನ್ಲಿ ಇಟ್ ಈಸ್ ಅ ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್ ವಿತ್ ಪಾಸಿಟಿವ್ ಆಟಿಟ್ಯೂಡ್, ರೈಟ್? ಸೊ ಇವತ್ತು IPL ಕ್ರಿಕೆಟ್ ಟೂರ್ನಾಮೆಂಟ್ ಬಗ್ಗೆ ಒಂದು ವೆಬ್ಸೈಟಿಂದ ಆಯ್ದುಕೊಂಡ ಒಂದು ಪ್ಯಾಸೇಜನ್ನು ನಿಮಗಾಗಿ ಪ್ರಿಸಿ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆನ್ಸರ್. ಇದೇ ರೀತಿ ಮಾಡಿ, ಹಿಂಗೆ ಇರಬೇಕು ಡಿಕ್ಟೋ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲೇ ಹೇಳ್ದಂಗೆ ನೀವು ಸಹಿತ ಇದನ್ನು ರೆಫರೆನ್ಸನ್ನು ತೊಗೊಂಡು ನಿಮ್ಮದೇ ಆದ ಶೈಲಿಯಲ್ಲೂ ಸಹಿತ ಮಾಡ್ಬೋದು. ಆದರೆ 1/3 ಕ್ಯಾಲ್ಕುಲೇಟ್ ಮಾಡಿ ಮಾತ್ರ ನೀವು ಮಾಡಬೇಕಾದಂಥದ್ದು. ಓಕೆ, ಸೊ ಲೆಟ್ಸ್ ಬಿಗಿನ್ ಮೈ ಡಿಯರ್ ಫ್ರೆಂಡ್ಸ್. ಮೊದಲು ಸೂಚನೆಗಳನ್ನ ಓದ್ಕೊಳ್ಳಿ, ಯಾಕಂದರೆ PSIದಲ್ಲಿ ಶೀರ್ಷಿಕೆಯನ್ನು ಕೊಡಬೇಕಾಗತ್ತೆ, ಟೈಟಲ್ ಹೆಡ್ಡಿಂಗ್ ಹೆಡ್ಡಿಂಗ್ ಅಥವಾ ತಲೆ ಬರಹ. ಆದರೆ IAS ಎಕ್ಸಾಮ್ನಲ್ಲಿ ಶೀರ್ಷಿಕೆ ಕೊಡುವ ಅಗತ್ಯವಿರುವುದಿಲ್ಲ. ಇನ್ನು KS ಪರೀಕ್ಷೆಯಲ್ಲಿ ಅಗೇನ್ ಸೂಚನೆಗೆ ಅನುಸಾರವಾಗಿ ಕೆಲವೊಂದು ಸಂದರ್ಭದಲ್ಲಿ ಅವರು ಶೀರ್ಷಿಕೆ ನೀಡಿ ಅಂತ ಹೇಳ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಶೀರ್ಷಿಕೆ ನೀಡುವ ಅಗತ್ಯವಿಲ್ಲ ಅನ್ಬೋದು. ಆ ಸೂಚನೆಗೆ ಅನುಗುಣವಾಗಿಯೇ ನಾವು ನಮ್ಮ ಪ್ರಿಸಿ ರೈಟಿಂಗ್ ಅಥವಾ ಸಂಕ್ಷಿಪ್ತ ಬರವಣ ಮಾಡುವಂಥದ್ದು. ಓಕೆ, ಇದಕ್ಕೂ ಸಹಿತ ಬೇರೆ ಬೇರೆ ಪದಗಳನ್ನ ಯೂಸ್ ಮಾಡ್ತಾರೆ. ಪ್ರಿಸಿ ಬರಹ ಅಂತಲೂ ಹೇಳ್ತೀವಿ, ಪ್ರಿಸಿ ರೈಟಿಂಗ್ ಅಂತ ಹೇಳ್ತೀವಿ, ಸಂಕ್ಷಿಪ್ತ ಬರಹ ಅಂತ ಹೇಳ್ತೀವಿ, ಸಾರಾಂಶ ಬರಹ ಅಂತ ಹೇಳ್ತೀವಿ. ಜೊತೆಗೆ ಪ್ರಿಸಿ ಬರಹ ಅಂತಲೂ ಹೇಳುವಂಥದ್ದು ಅಥವಾ ಸಾರ ಸಂಗ್ರಹ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಓದುವ ಹವ್ಯಾಸವಿದ್ದರೆ ಇಂಥ ಪದಗಳು ನಮ್ಮ ಮೈಂಡಿಗೆ ಬಂದೇ ಬರ್ತವೆ. ಓಕೆ, ಪ್ರಶ್ನೆ ಸಾಮಾನ್ಯವಾಗಿ ಯಾವ ರೀತಿ ಇರಬಹುದು,
ಈ ಕೆಳಗಿನ ಲೇಖನವನ್ನು ಅದರ ಒಂದು ಮೂರರಷ್ಟು ಸಂಕ್ಷಿಪ್ತಗೊಳಿಸಿ ಅದಕ್ಕೊಂದು ಶೀರ್ಷಿಕೆ ನೀಡಿ. ಇದು ಖಚಿತವಾಗಿ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಬರುವಂಥದ್ದು. ಓಕೆ, 10 ಮಾರ್ಕ್ಸಿಗೆ. ಇನ್ನು ಪ್ಯಾಸೇಜ್ ಒಂದು ಬಾರಿ ಪೂರ್ತಿಯಾಗಿ ಪ್ರಶಾಂತ ಮನಸ್ಸಿನಿಂದ ಓದ್ಕೊಳ್ಳಿ. ರೈಟ್, ಇಂಡಿಯನ್ ನಿಮ್ಮ ಅನುಕೂಲತೆಗೆ ನಂಬರ್ ಹಾಕಿದ್ದೀನಿ, ಅಲ್ಲಿ ನಂಬರ್ ಹಾಕುವ ಅಗತ್ಯವಿಲ್ಲ. ರೈಟ್, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐ ಪಿ ಎಲ್ ಭಾರತದಲ್ಲಿನ 20 ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳ ಒಂದು ವೃತ್ತಿಪರ ಲೀಗ್ ಆಗಿದೆ. ಓಕೆ, ಯಾವುದಕ್ಕೂ ಈ ಲೀಗ್ ಅರ್ಥವನ್ನು ಆಮೇಲೆ ನಾವು ಬರ್ಕೊಳ್ಳೋಣ. ಸ್ನೇಹಿತರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐ ಪಿ ಎಲ್ ಭಾರತದಲ್ಲಿನ 20 ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳ ಒಂದು ವೃತ್ತಿಪರ ಲೀಗ್ ಆಗಿದೆ. ಇದನ್ನು ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿ ಸಿ ಸಿ ಐ ಆರಂಭಿಸಿದೆ. ಇದರಲ್ಲಿ ಕ್ರಿಕೆಟ್ ಜಗತ್ತಿನ ಹಲವು ದೇಶಗಳ ಆಟಗಾರರನ್ನು ಹೊಂದಿರುವ 8 ತಂಡಗಳು ಭಾಗವಹಿಸಿ ಸ್ಪರ್ಧಿಸುತ್ತವೆ. ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರ ರಾಜ್ಯದ ಮುಂಬೈಯಲ್ಲಿದೆ. ಲೀಗ್ನ ಅಧ್ಯಕ್ಷ ಮತ್ತು ಆಯುಕ್ತರಾಗಿ ಬಿ ಸಿ ಸಿ ಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಕಾರ್ಯನಿರ್ವಹಿಸುತ್ತಿದ್ದಾರೆ. 2010 ಐ ಪಿ ಎಲ್ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಪಂದ್ಯದಲ್ಲಿ ತಮ್ಮ ಇನ್ನಿಂಗ್ಸ್ ಪೂರ್ಣಗೊಳಿಸಲು ಇಲ್ಲಿ ತಂಡಗಳಿಗೆ ಯಾವುದೇ ಸಮಯದ ಮಿತಿ ಇಲ್ಲ. ಈ ಸವಲತ್ತನ್ನು ದುರ್ಬಳಕೆ ಮಾಡುವ ತಂಡಗಳಿಗೆ ತಮ್ಮ ಆಯ್ಕೆಯ ದಂಡವನ್ನು ಅಂಪೈರ್ಗಳು ನೀಡಬಹುದು. ಅಲ್ಲದೆ ಜೊತೆಗೆ ಪ್ರತಿ ತಂಡಕ್ಕೆ 2.5 ನಿಮಿಷಗಳ ಕಾರ್ಯತಂತ್ರ ಸಮಯವನ್ನು ಬಳಸಲು ಒಂದು ಅವಕಾಶವನ್ನು ನೀಡಲಾಗುವುದು. ಪ್ರತಿ ಇನ್ನಿಂಗ್ಸ್ನಲ್ಲಿ ಅಥವಾ ತಂಡಗಳು ಸೂಚನೆ ಮಾಡಿದಾಗ ಈ ಕಾಲಾವಕಾಶವನ್ನು ತೆಗೆದುಕೊಳ್ಳಬಹುದು. ಪ್ರತಿ ತಂಡವು ತನ್ನ ಇನ್ನಿಂಗ್ಸ್ನಲ್ಲಿ ಮೊದಲ ಟೈಮೌಟ್ 7-9 ಓವರ್ ಮಧ್ಯೆ ಮತ್ತು ಎರಡನೇ ಟೈಮೌಟನ್ನು 13-17 ಓವರ್ ಮಧ್ಯೆ ತೆಗೆದುಕೊಳ್ಳಬಹುದು. ರೈಟ್, ಸೊ ಈ ವಾಕ್ಯಗಳನ್ನ ಈಗ 1 by 1 ನಿಮಗೆ ಯಾವ ರೀತಿ ಪ್ರಿಸಿ ಮಾಡಬಹುದು ಒಂದು ಮಾದರಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಅನುಕೂಲತೆಗೆ ಇಲ್ಲಿ 1 ಅಥವಾ 2 ಬಾರಿ ಓದಿದ ತಕ್ಷಣ ಇಂಪಾರ್ಟೆಂಟ್ ಅನಿಸುವ, ಮಹತ್ವ ಅನಿಸುವ ಪದಗಳನ್ನು ಬೋಲ್ಡ್ ಮಾಡಿದ್ದೀನಿ ಬೇರೆ ಇಂಕಿನಿಂದ. ಮೊದಲನೇ ವಾಕ್ಯ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐ ಪಿ ಎಲ್ ಭಾರತದಲ್ಲಿನ 20 ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳ ಒಂದು ವೃತ್ತಿಪರ ಲೀಗ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಐ ಪಿ ಎಲ್ದು ಪೂರ್ತಿ ವಿಸ್ತೃತ ರೂಪನೇ ಇದ್ದಿರೋದ್ರಿಂದ ಎರಡೂ ಬರೆಯುವ ಅಗತ್ಯವಿಲ್ಲ. ಇಲ್ಲಿ ಅಗತ್ಯವಾದದ್ದು ಯಾವುದು? ನಿಮ್ಮ ಅನುಕೂಲತೆಗೆ ಬ್ಲೂ ಇಂಕಲ್ಲಿ ಬರೆದಿರೋದು ಮತ್ತೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಐ ಪಿ ಎಲ್ ಇದು ಇಂಪಾರ್ಟೆಂಟ್, ಭಾರತದಲ್ಲಿನ ಇಂಪಾರ್ಟೆಂಟ್, 20 ಓವರ್ಗಳ ಕ್ರಿಕೆಟ್ ಇದು ಇಂಪಾರ್ಟೆಂಟ್, ಇನ್ನು ಪಂದ್ಯಾವಳಿಗಳ ಒಂದು ವೃತ್ತಿಪರ. ಸೊ ಇದನ್ನು ಅವಾಯ್ಡ್ ಮಾಡ್ಬೋದು, ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ನಾವು ಪ್ರಿಸೀವ್ ಮಾಡ್ತಾ ಇದ್ದೀವಿ, ಕಡಿಮೆ ಮಾಡಬೇಕಾಗಿದೆ. ಓಕೆ, ಅದೇ ಅರ್ಥವನ್ನು ಕೊಡುವಂತಹ ಪದಗಳನ್ನ ಉಪಯೋಗಿಸಿ ಅದೇ ಮೆಸೇಜ್, ಅದೇ ಸಂದೇಶವನ್ನು ಬರೆಯುವಂಥದ್ದು. ಇನ್ನು ಲೀಗ್ ಬೇಕಾಗತ್ತೆ, ಆಗಿದೆ ಬೇಕಾಗತ್ತೆ. ರೈಟ್, ಸೊ ಅನುಕೂಲತೆಗೆ ಬೇಕಾದ ಪದಗಳನ್ನ ಅಂಡರ್ಲೈನ್ ಮಾಡಿ ಬೇಡವಾದ ಪದಗಳನ್ನ ಬ್ರ್ಯಾಕೆಟಲ್ಲಿ ಇಡ್ಬೋದು, ಅಥವಾ ಎಕ್ಸಾಂಪಲಿಗೆ ಕೊಟ್ಟು ನಮಗೆ ರಫ್ ಸ್ಪೇಸ್ ಅಂತ ಇದ್ದರೆ, ಓಕೆ, ಚಿತ್ತು ಬರಹ ಜಾಗ ಅಂತ ಹೇಳ್ತೀವಿ, ಅಲ್ಲಿ ನಾವು ಇಂಪಾರ್ಟೆಂಟ್ ಪದಗಳನ್ನ ಬರೆದಿಟ್ಕೋಬಹುದು. ಇದನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿ ಸಿ ಸಿ ಐ ಆರಂಭಿಸಿದೆ. ಸೊ ನೋಡಿ, ಇದೆಲ್ಲ ಅನವಶ್ಯಕ. ಇದನ್ನು ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ, ಇದು ಯಾವ ಇದನ್ನು ಯಾವುದು ಆರಂಭಿಸಿದೆ? ಬಿ ಸಿ ಸಿ ಐ ಆರಂಭಿಸಿದೆ. ಸೊ ದೇ ಆರ್ ಇಂಪಾರ್ಟೆಂಟ್. ಇದರಲ್ಲಿ ಕ್ರಿಕೆಟ್ ಜಗತ್ತಿನ ಹಲವು ದೇಶಗಳ ಆಟಗಾರನ್ನು ಹೊಂದಿರುವ, ಓಕೆ, 8 ತಂಡಗಳು ಭಾಗವಹಿಸಿ ಸ್ಪರ್ಧಿಸುತ್ತವೆ. ಟೋಟಲ್ ಇದರಲ್ಲಿ ಎಷ್ಟು ತಂಡಗಳು ಇರ್ತವೆ? 8 ತಂಡಗಳು. ಸೊ ಇಡೀ 1, 2, 3 ವಾಕ್ಯಗಳನ್ನು, ಓಕೆ, 1 ಅಥವಾ 2 ಬಾರಿನ ಓದಿ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಅನಿಸುವಂಥದ್ದನ್ನು, ಓಕೆ, ಅಂಡರ್ಲೈನ್ ಮಾಡಿದ್ದೀನಿ, ಬೋಲ್ಡ್ ಲೆಟರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಐ ಪಿ ಎಲ್ ಇಂಪಾರ್ಟೆಂಟ್, ಭಾರತದಲ್ಲಿನ ಇಂಪಾರ್ಟೆಂಟ್, 20 ಓವರ್ಗಳ ಕ್ರಿಕೆಟ್ ಇಂಪಾರ್ಟೆಂಟ್, ಲೀಗ್ ಆಗಿದೆ ಇಂಪಾರ್ಟೆಂಟ್, ಬಿ ಸಿ ಸಿ ಐ ಆರಂಭಿಸಿದೆ, ಆರಂಭಿಸಿರೋ ಯಾವುದು? ಬಿ ಸಿ ಸಿ ಐ, 8 ತಂಡಗಳು, ಓಕೆ. ಸೊ ಇದೆಲ್ಲ ಸೇರಿ, ಓಕೆ, ಈಗ ನಮ್ಮದೇ ಮಾತೃಭಾಷೆಯಾದ ಕನ್ನಡದಲ್ಲಿ ಬರೀಬೋದು. ಆ ರೀತಿ ಬರೆದಾಗ ಯಾವ ರೀತಿ ಆಗುತ್ತೆ ಸ್ನೇಹಿತರೆ? ಇಲ್ಲಿ ನೋಡಿ, ನಿಮ್ಮ ಅನುಕೂಲಕ್ಕೆ ವೆರಿ ಇಂಪಾರ್ಟೆಂಟ್ ಬಾಕ್ಸ್ ಆನ್ಸರ್ ಶೀಟಲ್ಲಿ, ಬಾಕ್ಸ್ನಲ್ಲಿ ಬರೆದಿದ್ದೀನಿ. ಯಾಕಂದರೆ ಪಿ ಎಸ್ ಐ ಆಕಾಂಕ್ಷಿಗಳು ನಿಮ್ಮ ಪ್ರಿಸಿ ರೈಟಿಂಗನ್ನು ಬಾಕ್ಸ್ ಆನ್ಸರ್ ಶೀಟಲ್ಲೇ ಬರೀಬೇಕು. ಚೌಕಳಿಗಳಿರುವ ಮುದ್ರಿತ ಉತ್ತರ ಪತ್ರಿಕೆ ನಿಮಗೆ ಕೊಟ್ಟಿರ್ತಾರೆ ಎಕ್ಸಾಮ್ಬಲ್ಲಿ, ಓಕೆ. ಸೊ ಅದು ಪ್ರಾಕ್ಟೀಸ್ ಆಗಬೇಕು ಈಗಿಂದನೇ ಅಂತ ನಿಮಗೆ ನೆನಪು ಮಾಡೋಕ್ಕೋಸ್ಕರ ಇದನ್ನು ಬಾಕ್ಸಲ್ಲಿ ಬರೆದಿದ್ದೀನಿ. ಬಾಕ್ಸಲ್ಲಿ ಹೆಂಗೆ ಬರೀಬೇಕು? 1 ವರ್ಡ್ ಪರ್ ಬಾಕ್ಸ್, ಫುಲ್ ಸ್ಟಾಪ್, ಕಾಮಾ, ಪ್ರಶ್ನಾರ್ಥಕ ವಾಕ್ಯಗಳು, ಯಾವುದು ಪಂಕ್ಚುವೇಶನ್ ಇರಲಿ, ಅದನ್ನು ಬಾಕ್ಸಲ್ಲೇ ಬರೆಯುವಂಥದ್ದು. ಓಕೆ,
ಈ ರೀತಿ ಬರೆದಾಗ ಓಕೆ ನೋಡಿ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಇಂಪಾರ್ಟೆಂಟ್ ಪದಗಳು ಐ ಪಿ ಎಲ್ ಭಾರತದಲ್ಲಿನ 20 ಓವರ್ಗಳ ಕ್ರಿಕೆಟ್ ಇದು ಇದೊಂದು ಲೀಗ್ ಆಗಿದೆ ಇದನ್ನು ಬಿ ಸಿ ಸಿ ಆರಂಭಿಸಿದೆ 8 ತಂಡಗಳು ಇದರಲ್ಲಿ ಭಾಗವಹಿಸ್ತವೆ ಸೊ 8 ತಂಡಗಳು ಇಂಪಾರ್ಟೆಂಟ್ ಸೊ ಎಲ್ಲ ಸೇರಿ ಬಿ ಸಿ ಸಿ ಐ ಆರಂಭಿಸಿದ ಎಲ್ ಓಕೆ ಐ ಪಿ ಎಲ್ ಭಾರತದಲ್ಲಿನ 20 ಓವರ್ಗಳ ಕ್ರಿಕೆಟಿನ 8 ತಂಡಗಳಿರುವ ಲೀಗ್ ಆಗಿದೆ ನೋಡಿ ಸ್ನೇಹಿತರೆ ಇಡೀ ಈ ಮೂರು ವಾಕ್ಯಗಳನ್ನು ಈ ಒಂದು ಸಿಂಪಲ್ ಶಾರ್ಟ್ ವಾಕ್ಯದಿಂದ ನಾವು ರಚಿಸಬಹುದು ಓಕೆ ಸೊ ದಿಸ್ ಈಸ್ ವಾಟ್ ಈಸ್ ನೀಡೆಡ್ ಫಾರ್ ಪ್ರಿಸಿ ರೈಟಿಂಗ್ ಓಕೆ ಸೊ ಇದಕ್ಕಿಂತ ಬೇರೆ ಬೇರೆ ಥರದ ಪ್ಯಾರಾಗ್ರಾಫ್ಗಳು ಎಕ್ಸಾಮ್ದು ಬರ್ಬೋದು ಒಂದು ಇವೆಲ್ಲ ಮಾಡುವಂಥ ನಾವು ಪ್ರಾಕ್ಟೀಸ್ ಸಲುವಾಗಿ ಇದೇ ಬರುತ್ತೆ ಅಂತ ಡೆಫಿನೆಟ್ಲಿ ನಾವು ಹೇಳೋದಿಲ್ಲ ಆದರೆ ಇದರ ಹಿಂದಿನ ಈ ರೀತಿ ಓಕೆ ಸೊ ಈ ರೀತಿ ಸ್ಕಿಲ್ ಯಾವಾಗ ಬರುತ್ತೆ ಪ್ರಾಕ್ಟೀಸ್ ಮಾಡಿದಾಗ ಓಕೆ ಸೊ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಇದರಿಂದ ಈ ರೀತಿ ಮಾಡಬೇಕಾದ್ರೆ ನಾನು ಈ ವಾಕ್ಯವನ್ನು ಎರಡೆರಡು ಬಾರಿ ಓದ್ಕೊಂಡಿದ್ದೀನಿ ಆಮೇಲೆ ಇಂಪಾರ್ಟೆಂಟ್ ಇರೋದನ್ನು ಅಂಡರ್ಲೈನ್ ಮಾಡಿ ಓಕೆ ಅಥವಾ ಎಕ್ಸಾಂಪಲ್ಲಿ ರಫ್ ಸ್ಪೇಸಲ್ಲಿ ಇಂಪಾರ್ಟೆಂಟ್ ವರ್ಡ್ಸನ್ನು ಬರ್ಕೊಂಡು ಟೋಟಲ್ ಎಷ್ಟು ವರ್ಡ್ಸ್ ಬೇಕಾಗಿದೆ ಒಂದು ವೇಳೆ 120 ಪದಗಳನ್ನ ಕೊಟ್ಟಿದ್ದೀರಾ 120 ಇದರ ಒನ್ ಥರ್ಡ್ ಎಷ್ಟಾಗುತ್ತೆ ಸ್ನೇಹಿತರೆ 40 40 ಪದಗಳಿಗೆ ಮಾಡುವಂಥದ್ದು ಓಕೆ ಸೊ ದ್ಯಾಟ್ ಈಸ್ ಇನ್ ಇದರ ಸೆಕೆಂಡ್ ಪಾರ್ಟ್ 4 ಮತ್ತು 5 ವಾಕ್ಯಗಳು ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರ ರಾಜ್ಯದ ಮುಂಬೈಯಲ್ಲಿದೆ ಲೀಗ್ನ ಅಧ್ಯಕ್ಷ ಮತ್ತು ಆಯುಕ್ತರಾಗಿ ಬಿ ಸಿ ಸಿ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಕಾರ್ಯನಿರ್ವಹಿಸುತ್ತಿದ್ದಾರೆ ಓಕೆ ಸೊ ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಕಚೇರಿ ಎಲ್ಲಿದೆ ಮುಂಬೈ ಇನ್ನು ಮಹಾರಾಷ್ಟ್ರನ ಮುಂಬೈ ಅಂತ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲಿ ಅದು ಮಹತ್ವದ್ದು ಆದರೆ ಇಲ್ಲಿ ಓಕೆ ಮುಂಬೈ ಅಂತ ಹೇಳಿಬಿಟ್ರೆ ಸಾಕು ಎಲ್ಲಿದೆ ಮುಂಬೈನಲ್ಲಿದೆ ಓಕೆ ಇನ್ನು ಇದರ ಅಧ್ಯಕ್ಷ ಮತ್ತು ಆಯುಕ್ತರು ಯಾರು ಅಂತ ಹೇಳಿಬಿಟ್ರೆ ಸಾಕು ಅವರು ಕಾರ್ಯನಿರ್ವಹಿಸು ಅದು ಅದರೊಳಗನೇ ಅಡುಗೆ ಇರುತ್ತೆ ಯಾವುದು ಇದರ ಅಧ್ಯಕ್ಷ ಮತ್ತು ಆಯುಕ್ತರು ಯಾರು ರಾಜೀವ್ ಶುಕ್ಲಾ ಅವರು ಸೊ ಬೇಕಾದ ಪದಗಳು ಇದರ ಕಚೇರಿ ಮುಂಬೈಯಲ್ಲಿದೆ ಅಧ್ಯಕ್ಷ ಮತ್ತು ಆಯುಕ್ತರು ಯಾರು ಅದನ್ನೇ ಈ ರೀತಿ ಬರೆದಾಗ ಇದರ 4 ಮತ್ತು 5 ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಇದ್ದೀನಿ ನಂಬರ್ ಹಾಕುವಂಥದ್ದು ಕಾರಣ ಇಲ್ಲ ಇಂಥದ್ದೊಂದು 5-10 ಪ್ಯಾರಾಗ್ರಾಫ್ ಮಾಡಿದ ಮೇಲೆ ಈ ರೀತಿ ಪ್ರಿಸಿ ರೈಟಿಂಗ್ ನೀವು ಕಲ್ತ ಮೇಲೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಬರೀಬೋದು ಓನ್ಲಿ ನಂಬರ್ ಕ್ಯಾಲ್ಕುಲೇಷನ್ ಮಾತ್ರ ಮಾಡುವಂಥದ್ದು ನಂಬರ್ 1 ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಬಾಕ್ಸ್ ಆನ್ಸರ್ ಶೀಟಲ್ಲಿ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಅವರು ಎಷ್ಟು ಹೇಳಿದರೆ ಅಷ್ಟು ನಂಬರ್ ಆಗಿದೆ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳುವಂಥದ್ದು ಓಕೆ ಸೊ ದಿಸ್ ಈಸ್ ಈ ಎಲ್ಲ ಸೇರಿ ಈ ಎರಡನೇ ವಾಕ್ಯವನ್ನು ಯಾವ ರೀತಿ ಪ್ರಿಸಿ ಮಾಡಬಹುದು ಇದರ ಕಚೇರಿ ಮುಂಬೈನಲ್ಲಿದ್ದು ರಾಜೀವ್ ಶುಕ್ಲಾ ಇದರ ಅಧ್ಯಕ್ಷರು ಮತ್ತು ಆಯುಕ್ತರು ಓಕೆ ಇನ್ನು ಇದನ್ನು ಆಯುಕ್ತರಾಗಿದ್ದಾರೆ ಆಯುಕ್ತರಾಗಿರುತ್ತಾರೆ ಬರೀಬೋದು ಕಾರ್ಯನಿರ್ವಹಿಸು ಅಂದರೆ ಅವರು ಇದ್ದಾರೆ ಅಂತ ಅರ್ಥ ಓಕೆ ಈ ರೀತಿ ಸೊ ಸೊ ಅದೇ ವಿಷಯವನ್ನು ಪ್ರತಿನಿಧಿಸುವಂಗೆ ಓಕೆ ಬರೆಯುವಂಥದ್ದೇ ಪ್ರಿಸಿ ರೈಟಿಂಗ್ ವರ್ಡ್ಸ್ಗಳು ಕಡಿಮೆ ಮಾಡ್ತಾ ಇರಬೇಕು ಐ ರಿಪೀಟ್ ಇದರ ಕಚೇರಿ ಮುಂಬೈನಲ್ಲಿದ್ದು ರಾಜೀವ್ ಶುಕ್ಲಾ ಇದರ ಅಧ್ಯಕ್ಷರು ಮತ್ತು ಆಯುಕ್ತರು ಓಕೆ ಅದಾದ ಮೇಲೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸಸ್ 6ನೇ ಸೆಂಟೆನ್ಸು 2010 ಐ ಪಿ ಎಲ್ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಓಕೆ ಎಸ್ ಇದರಲ್ಲಿ ಐ ಥಿಂಕ್ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಇದೇ ಇದರಲ್ಲಿ ಹೈಲೈಟ್ ಬಾಕಿ ಎಲ್ಲವೂ ಅನವಶ್ಯಕ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಇದು ಮೊದಲ ಕ್ರೀಡೆ ಇದನ್ನೇ ಪ್ರಿಸಿ ಬಾಕ್ಸಲ್ಲಿ ಬರೆದಾಗ ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಇದು ರೈಟ್ ನೀವು ಅನ್ಕೋದು ಮತ್ತೆ ಕೇಳ್ತಾ ಇದ್ದೀನಿ ಸೊ 2010 ಇಂಪಾರ್ಟೆಂಟ್ ಅಲ್ವಾ ಇಂಪಾರ್ಟೆಂಟು ಆದರೆ ಇಲ್ಲಿ ಇಷ್ಟು ಬರೆದು ಬಿಟ್ಟರೆ ಆ ಒಂದು ವಿಷಯ ಪ್ರತಿನಿಧಿಸಲ್ಪಡುವಂಥದ್ದು ರೈಟ್ ಅದಾದ ಮೇಲೆ 7, 8, 9 ಮತ್ತು 10 ವಾಕ್ಯಗಳು 4 ಸೇರಿ ಕಂಬೈನ್ ಮಾಡ್ಬೋದು ರೈಟ್ ಪಂದ್ಯದಲ್ಲಿ ತಮ್ಮ ಇನ್ನಿಂಗ್ಸ್ ಪೂರ್ಣಗೊಳಿಸಲು ಈ ತಂಡಗಳಿಗೆ ಯಾವುದೇ ಸಮಯದ ಮಿತಿ ಇಲ್ಲ ಈ ಸವಲತ್ತನ್ನು ದುರ್ಬಳಕೆ ಮಾಡುವ ತಂಡಗಳಿಗೆ ದಂಡವನ್ನು ಅಂಪೈರ್ಗಳು ನೀಡಬಹುದು ಅಲ್ಲದೆ ಜೊತೆಗೆ ಪ್ರತಿ ತಂಡಕ್ಕೆ 2.5 ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನು ಬಳಸಲು ಒಂದು ಅವಕಾಶವನ್ನು ನೀಡಲಾಗುವುದು ಪ್ರತಿ ಇನ್ನಿಂಗ್ಸ್ನಲ್ಲಿ ಅಥವಾ ತಂಡಗಳು ಸೂಚನೆ ಮಾಡಿದಾಗ ಈ ಕಾಲಾವಕಾಶವನ್ನು ತೆಗೆದುಕೊಳ್ಳಬಹುದು ಪ್ರತಿ ತಂಡವು ತನ್ನ ಇನ್ನಿಂಗ್ಸ್ನಲ್ಲಿ ಮೊದಲ ಟೈಮ್ ಔಟ್ 7-9 ಓವರ್ ಮಧ್ಯೆ ಮತ್ತು 2ನೇ ಟೈಮ್ ಔಟನ್ನು 13-17 ಓವರ್ ಇದು ಓವರ್ ಅಂತ ಆಗುವಂಥದ್ದು ಓವರ್ ಮಧ್ಯೆ ತೆಗೆದುಕೊಳ್ಳಬಹುದು ಎನಿವೆ 9 ಮತ್ತು 10 ವಾಕ್ಯಗಳು ಅನವಶ್ಯಕ ಓನ್ಲಿ ದ ಅವಶ್ಯಕ ಇಂಪಾರ್ಟೆಂಟ್ ವರ್ಡ್ಸ್ಗಳು ಇದರಲ್ಲಿ ಯಾವುದು ಓಕೆ ಸೊ ಇನ್ನಿಂಗ್ಸ್ ಇಲ್ಲಿ ಸಮಯದ ಮಿತಿ ಇಲ್ಲ ಓಕೆ ನೋ ಟೈಮ್ ರಿಸ್ಟ್ರಿಕ್ಷನ್ ಅಂದರೂ ಈ ಸವಲತ್ತನ್ನು ಈ ಫೆಸಿಲಿಟಿಯನ್ನು ದುರ್ಬಳಕೆ ಮಿಸ್ಯೂಸ್ ಮಾಡುವ ತಂಡಗಳಿಗೆ
ದಂಡವನ್ನು ಅಂಪೈರ್ಗಳು ಓಕೆ ಸೊ ತಂಡ ಅಂಪೈರ್ಗಳು ವಿಧಿಸಬಹುದು ಇನ್ನು ಇದಕ್ಕೆ ಎರಡೂವರೆ ನಿಮಿಷದ ಕಾರ್ಯತಂತ್ರ ಸಮಯ ಸ್ಟ್ರಾಟಜಿಕ್ ಟೈಮ್ ಅಂತ ಏನು ಹೇಳ್ತೀವಿ ಅಂದರೆ ಸ್ಟ್ರಾಟಜಿಕ್ ಟೈಮ್ ಕಾರ್ಯತಂತ್ರ ಸಮಯ ಓಕೆ ನೀಡಲಾಗುವುದು ದೀಸ್ ಆರ್ ದ ಇಂಪಾರ್ಟೆಂಟ್ ವರ್ಡ್ಸ್ ಯಾವ್ಯಾವ ಪ್ರಶ್ನೆ ಅಂದರೆ ಇನ್ನಿಂಗ್ಸ್ ಇಲ್ಲಿ ಸಮಯದ ಮಿತಿ ಇಲ್ಲ ದುರ್ಬಳಕೆ ತಂಡಗಳಿಗೆ ದಂಡವನ್ನು ಅಂಪೈರ್ಗಳು ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರ ಸಮಯ ನೀಡಲಾಗುವುದು ನೋಡಿ ಇದೆಲ್ಲ ಸೇರಿ ಬ್ಯೂಟಿಫುಲ್ ಸೆಂಟೆನ್ಸ್ ಮಾಡ್ಬೋದು ಈ ರೀತಿ ಮೈ ಡಿಯರ್ ಫ್ರೆಂಡ್ಸ್ ಇನ್ನಿಂಗ್ಸ್ಗೆ ಇಲ್ಲಿ ಸಮಯದ ಮಿತಿ ಇಲ್ಲವಾದರೂ ದುರ್ಬಳಕೆ ತಂಡಗಳಿಗೆ ಅಂಪೈರ್ಗಳು ದಂಡಿಸಬಹುದು ಫುಲ್ ಸ್ಟಾಪ್ ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನೂ ನೀಡಲಾಗುವುದು ನೋಡಿ ಈ 14 ಪದಗಳು ಈ ಹಿಂದಿನ 3, 4, 5 ವಾಕ್ಯಗಳನ್ನ ಪ್ರತಿನಿಧಿಸುವಂಥದ್ದು ಓಕೆ ಐ ರಿಪೀಟ್ ಇನ್ನಿಂಗ್ಸ್ಗೆ ಇಲ್ಲಿ ಸಮಯದ ಮಿತಿ ಇಲ್ಲವಾದರೂ ದುರ್ಬಳಕೆಯ ತಂಡಗಳಿಗೆ ಅಂಪೈರ್ಗಳು ದಂಡಿಸಬಹುದು ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನೂ ನೀಡಲಾಗುವುದು ಈಗ ಎಲ್ಲ ಸೇರಿ ಬರೆದಾಗ ವಿತ್ ಹೆಡ್ಡಿಂಗ್ ಹೆಡ್ಡಿಂಗ್ ಏನು ಕೊಡ್ಬೋದು ಸ್ನೇಹಿತರೆ ಐ ಪಿ ಎಲ್ ಎಂಬ ವಿಶೇಷ ಕ್ರಿಕೆಟ್ ಅಥವಾ ಈ ಆಕರ್ಷಣೀಯ ಐ ಪಿ ಎಲ್ ಓಕೆ ವಿಚಾರ ಮಾಡಿ ನಾ ಹೇಳ್ತಾ ಇರ್ತೀನಿ ಎಕ್ಸಾಂಪಲ್ಲಿ ಒಂದೇ ಟೈಟ್ಲ್ ಕೊಡುವುದು ಆದರೆ ಈಗ ನಿಮಗೆ ಸಮಯ ಅವಕಾಶ ಇರುವುದರಿಂದ ಇದಕ್ಕೆ ಮತ್ತೆ ಯಾವ್ಯಾವ ಟೈಟ್ಲ್ ಕೊಡ್ಬೋದು 5-6 ಪ್ರಾಕ್ಟೀಸ್ ಮಾಡಿ ಅಂದರೆ ಅದರಲ್ಲೇ ಯಾವುದು ಬೆಸ್ಟ್ ಟೈಟ್ಲ್ ನಾವು ಕೊಡ್ಬೋದು ಅಂತ ಗೊತ್ತಾಗುವಂಥದ್ದು ಓಕೆ ಸೊ ಐ ಪಿ ಎಲ್ ಎಂಬ ವಿಶೇಷ ಕ್ರಿಕೆಟ್ ಅಥವಾ ಆಕರ್ಷಣೀಯ ಐ ಪಿ ಎಲ್ ಇದು ಟೈಟಲ್ ಇನ್ನು ಎಲ್ಲ ಸೇರಿ ಒಟ್ಟಿಗೆ ಬರೆದಾಗ ಈ ರೀತಿ ಬ್ಯೂಟಿಫುಲ್ ಪ್ರಿಸಿ ರೈಟಿಂಗ್ ಆಗುತ್ತೆ ಸ್ನೇಹಿತರೆ ಬಿ ಸಿ ಸಿ ಐ ಆರಂಭಿಸಿದ ಐ ಪಿ ಎಲ್ ಭಾರತದಲ್ಲಿನ 20 ಓವರ್ಗಳ ಕ್ರಿಕೆಟ್ನ 8 ಕ್ರಿಕೆಟಿನ 8 ತಂಡಗಳಿರುವ ಲೀಗ್ ಆಗಿದೆ ಇದರ ಕಚೇರಿ ಮುಂಬೈನಲ್ಲಿದ್ದು ರಾಜೀವ್ ಶುಕ್ಲಾ ಇದರ ಆಯುಕ್ತ ಅಧ್ಯಕ್ಷರು ಮತ್ತು ಆಯುಕ್ತರು ಯೂಟ್ಯೂಬ್ನಲ್ಲಿ ಪ್ರಸಾರವಾದ ಮೊದಲ ಕ್ರೀಡೆ ಇದು ಇನ್ನಿಂಗ್ಸ್ಗೆ ಇಲ್ಲಿ ಸಮಯದ ಮಿತಿ ಇಲ್ಲವಾದರೂ ದುರ್ಬಳಕೆ ತಂಡಗಳಿಗೆ ಅಂಪೈರ್ಗಳು ದಂಡಿಸಬಹುದು ತಂಡಕ್ಕೆ ಎರಡೂವರೆ ನಿಮಿಷಗಳ ಕಾರ್ಯತಂತ್ರದ ಸಮಯವನ್ನೂ ನೀಡಲಾಗುವುದು ದಿಸ್ ಈಸ್ ಅ 1/3 ಆಫ್ ವಾಟ್ ವಾಸ್ ಗಿವನ್ ಇನ್ ದ ಮೇನ್ ಪ್ಯಾಸೇಜ್ ಓಕೆ ಇದು ದಿಸ್ ಈಸ್ ವಾಟ್ ಈಸ್ ಅ ಪ್ರಿಸಿವ್ ರೈಟಿಂಗ್ ಮಾಡಿರಿ ಫ್ರೆಂಡ್ಸ್ ಇದು ಸಹಿತ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಓಕೆ ಸೊ ಬೇರೆ ಬೇರೆ ಮೂಲಗಳಿಂದ ಮ್ಯಾಗ್ಝಿನ್ ಇರ್ಬೋದು ನ್ಯೂಸ್ ಪೇಪರ್ ಇರ್ಬೋದು ವೆಬ್ಸೈಟ್ಸ್ ಇರ್ಬೋದು ಓಕೆ ಸೊ ಅದನ್ನು ಚಾಯ್ಸ್ ಮಾಡಿಕೊಂಡು ಒಂದು ತಡೆ ಯಾವ ರೀತಿ ಆಗ್ಬೋದು ಓಕೆ ಈ ರೀತಿ ಮಾಡುವಂಥದ್ದು ಓಕೆ ಸೊ ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೆ ಭಾಷಾಂತರ ಅಥವಾ ವೊಕ್ಯಾಬ್ಯುಲರಿ ಅಥವಾ ವ್ಯಕ್ತಿತ್ವ ಬೆಳವಣಿಗೆಗೆ ಸಂಬಂಧಿಸಿದ ಕೆಲ ಪಾಠಗಳನ್ನ ಮಾಡಲಿಕ್ಕೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಇವನ್ನು ಅದ್ಭುತ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆ ನಿರ್ದೇಶಕರು ಶ್ರೀ ಲಕ್ಷ್ಮಣ ಉಪ್ಪಾರ್ ಸರ್ ಅವರಿಗೂ ಮಾರ್ಗದರ್ಶಕರಾಗಿರುವಂತಹ ಚೌಗ್ಲಾ ಸರ್ ಅವರಿಗೂ ಯೂಟ್ಯೂಬನ್ನ ಎಲ್ಲ ಟೀಮ್ನವರಿಗೂ ಮತ್ತು ಕ್ಲಾಸಿಕ್ ಟೀಮ್ನವರಿಗೂ ಅದಕ್ಕಿಂತ ಮಿಗಿಲಾಗಿ ಕೇಳಿದೆ ನಿಮಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳಿ ಮತ್ತೆ ಸಿಗೋಣ ಸ್ನೇಹಿತರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್